ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತೆ ಎಗ್ ಕರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ಎಗ್ ಕರಿನ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿವತ್ತು ಡೈರೆಕ್ಟಾಗಿ ಬಾಳಿಗೆ ತೋರಿಸ್ತಾ ಇದ್ದೀರಾ ಅಂತ ಅನ್ಕೋತೀರಾ? ಇವತ್ತು ನಾನು ಎಗ್ ಕರಿ ಮಾಡ್ತಾಯಿದ್ದೆ. ಮಾರ್ನಿಂಗ್ನೇ ಹಾಕ್ತಾಯಿದ್ದೀನಿ. ಇದು ಡ್ರಾಪ್ ವಿಡಿಯೋ, ಹಾಗಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ಸ್ಟಾರ್ಟಿಂಗಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಳಿಗೆಗೆ, ಅದು ಬಿಸಿ ಮಾಡಲಿಕ್ಕಿಟ್ಟಿದ್ದೀನಿ. ಇದಕ್ಕೆಲ್ಲ ಡೈರೆಕ್ಟಾಗಿ ನಾನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಬೇಕಾಗೋದಿಲ್ಲ ಫ್ರೆಂಡ್ಸ್, ನಾನು ಸ್ಪೈಸಿ ಮಸಾಲ ಎಲ್ಲ ನಾನು ಹಾಕಲ್ಲ. ಸ್ಟಾರ್ಟಿಂಗಲ್ಲಿ ನೋಡಿ, ಕರಿಬೇವು ಹಾಕ್ತಾ ಇದ್ದೀನಿ. ಅದೆಲ್ಲ ಎಣ್ಣೆಯಲ್ಲಿ ಬೆಂದಾದಮೇಲೆ ಇದಕ್ಕೆ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಅಲ್ಲ ಪೇಸ್ಟು ಸ್ಪೆಷಲ್ಲಾಗಿ ನಾನು ಈಗ ಎಗ್ ಕರಿ ಆಯಿತು, ಚಿಕನ್ ಆಯಿತು, ಮಟನ್ ಆಯಿತು ಮಾಡ್ತಾ ಇದ್ರೆ ಬೇಕೇ ಬೇಕು. ಅದು ಒಂದಿದ್ದರೆ ಅಡುಗೆ ಪೂರ್ಣ ಅಂತ ಹೇಳ್ಬೋದು. ನಾರ್ಮಲ್ ಅಡುಗೆಗೂ ಹಾಕ್ಬೋದು, ಬಟ್ ಅವಶ್ಯಕವಾಗಿ ಇವಾಗ ನಾವು ಎಗ್ ಕರಿ ಆಯಿತು, ನಾನ್ ವೆಜ್ ಆಯಿತು ಮಾಡ್ತಾ ಇದ್ರೆ ಅದು ಬೇಕೇ ಬೇಕು. ಓಕೆನಾ? ಇವಾಗ ನೆಕ್ಸ್ಟು ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ತಾ ಇದ್ದೀನಿ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಾದಮೇಲೆ ಬ್ರೌನ್ ಕಲರ್ ಬರೋ ಮಟ್ಟ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಐಟಮು ಏನು ಹಾಕಬೇಕು ಅಂತ ತೋರಿಸ್ತಾ ಇರ್ತೀನಿ. ಹಾಗೆ ಮಿಸ್ಸಪ್ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋದು. ಹಾಗೆ ನನ್ನ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಪ್ರತಿಯೊಂದು ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂತಂದರೆ ಎಗ್ ಆಲ್ರೆಡಿ ಉಪ್ಪು ಇರುತ್ತೆ, ಕಡಿಮೆ ಹಾಕೋಬೇಕು ಉಪ್ಪನ್ನು ರುಚಿಗೆ ತಕ್ಕಷ್ಟು. ಇದು ನೆಕ್ಸ್ಟ್ ಆದಮೇಲೆ ಇದಕ್ಕೆ ಅಚ್ಚಕರದ ಪುಡಿ, ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅದು ಹಾಕ್ಕೊಳ್ಳಿ. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಇಂಗ್ರೀಡಿಯೆಂಟ್ಸನ್ನೆಲ್ಲ ತೋರಿಸಿಲ್ಲ ಫ್ರೆಂಡ್ಸ್. ಇವಾಗ ರುಬ್ಬಿರೋವಂಥ ಮಸಾಲೆ, ಇದಕ್ಕೆ ನಾನು ಕೊಬ್ಬರಿ ಮತ್ತು ಟೊಮ್ಯಾಟೊ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಇದೇನ ಇವಾಗ ಈರುಳ್ಳಿ ಮತ್ತು ಅದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಡೈರೆಕ್ಟಾಗಿ ಹಾಕ್ತೀನಿ. ಯಾಕಂತಂದರೆ ಹಸಿ ಕೊಬ್ಬರಿ ಇರೋದ್ರಿಂದ ಅದು ಹಸಿ ವಾಸನೆ ಹೋಗಲಿ ಅಂತ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ನೋಡಿ ಸೀದು ಹೋಗುತ್ತೆ ಅಂತ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಒಂದೆರಡು ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗುತ್ತೆ, ಉಪ್ಪು ಖಾರ ಮಿಕ್ಸ್ ಆಗುತ್ತೆ, ಮತ್ತು ನೆಕ್ಸ್ಟ್ ಅದು ಸೀದಲ್ಲ ಅಂದರೆ ಹೊತ್ತಲ್ಲ. ನೋಡಿ, ಇವಾಗ ಟೊಮೆಟೊನ ನಾನು ಹುರಿದು ಪೇಸ್ಟ್ ಮಾಡಿಟ್ಕೊಂಡಿದ್ದೆ, ಅಂದರೆ ಕೊಬ್ಬರಿಲಿ ಹಾಕ್ಕೊಂಡಿದ್ದೆ, ಬಟ್ ಆದ್ರೂ ಹಸಿ ವಾಸನೆ ಹೋಗಲಿ ಅಂತ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕುದ್ದಾದಮೇಲೆ ಇದಕ್ಕೆ ನೆಕ್ಸ್ಟು ಹಾಕೋದನ್ನು ತೋರಿಸ್ತೀನಿ ನಿಮಗೆ. ಓಕೆನಾ? ಹಾಗೆ ಹೇಳ್ತಾ ಇದ್ದೆ ನಾನು, ನಿಮಗೆ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ, ಹೊಳ್ಳಿ ನಿಮ್ಗೆ ಯಾವುದಾದ್ರೂ ವಿಡಿಯೋ ರಿಕ್ವೈರ್ಮೆಂಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಾನು ಮಾಡಿ ತೋರಿಸ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಾಡಿಕೊಂಡಾದಮೇಲೆ ನೋಡಿ, ಒಲೆ ಉರಿನ ಕಡಿಮೆ ಮಾಡಿಕೊಂಡೆ. ಯಾಕಪ್ಪ ಅಂತಂದರೆ ಅದು ಸೀದು ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಸಿಮ್ಮಲ್ಲಿಟ್ಟಿದ್ದೀನಿ. ಹಾಗೆ ಮೊಟ್ಟೆನ ಎಗ್ಗನ್ನು ಪೀಸ್ ಮಾಡ್ಕೋಬೇಕು. ಬನ್ನಿ ನೋಡಿ, ಇವಾಗ ಇದು ಎಗ್ ಕರಿ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆನೆಲ್ಲ ಫ್ರೈ ಮಾಡಿಲ್ಲ, ಬಟ್ ನಾನು ಒಂದು ಟೈಪ್ ಗ್ರೇವಿ ಟೈಪ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಮಸಾಲೆ ಚೆನ್ನಾಗಿ ಇರುತ್ತೆ. ನಾವು ಬಾಜಿ ಟೈಪ್ ಮಾಡ್ತಾ ಇದ್ರೆ ಅದು ಫಸ್ಟು ಎಣ್ಣೆ ಮತ್ತು ಉಪ್ಪು ಅರಿಶಿನ ಹಾಕಿ ಫ್ರೈ ಮಾಡ್ಕೋಬೇಕು, ಬಟ್ ಆ ಥರ ನಾನು ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಪೀಸ್ ಮಾಡಿ ನಾನು ಹಾಕ್ತಾಯಿದ್ದೀನಿ, ಮಸಾಲೆ ಜೊತೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನಾವು ಸ್ಪೈಸಿ ಐಟಮ್ಸನ್ನೆಲ್ಲ ನಾನು ಬಳಸಿಲ್ಲ,
ಬಟ್ ಆದ್ರೂ ಟೇಸ್ಟ್ ಸೂಪರ್ ಆಗಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಈ ಥರನೂ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಮಸಾಲೆ ಐಟಮ್ಸ್ ಆಗಿ ಬರೋದಿಲ್ಲ, ಹಾಗೆ ನನಗೂ ಕೂಡ ಆಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಯೂಸ್ ಮಾಡಲ್ಲ ಸ್ಪೈಸಿ ಐಟಮ್ಸು, ಹಾಗೆ ಜಾಸ್ತಿ ಮಸಾಲೆನೂ ಯೂಸ್ ಮಾಡಲ್ಲ ನಾನು. ಅದಕ್ಕೋಸ್ಕರನೇ ಕಡಿಮೆ ಐಟಮ್ಸಲ್ಲಿ ಎಗ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನೇ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಆಲ್ಮೋಸ್ಟಲ್ಲು ಮಾಡ್ಕೋಬೋದು, ರೆಗ್ಯುಲರಾಗಿ ಮಾಡ್ಕೋಬೋದು ಮನೆಯಲ್ಲಿ, ಯಾಕಂದರೆ ಒಂದು ಪ್ರೋಟೀನ್ ಭರಿತ ಆಹಾರ ಆಗಿರೋದ್ರಿಂದ ಡೈಲಿ ಮಾಡಿಕೊಂಡ್ರೂ ಏನು ಇದು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದಿಲ್ಲಿ ಇವಾಗ ಡ್ರೈ ಇದೆ, ಮಸಾಲೆ ಎಲ್ಲ ಡ್ರೈ ಇದೆ. ಬಟ್ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದಕ್ಕೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಲಿ ಅಂತ ನಾನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಇನ್ನೊಂದು ಏನಪ್ಪ ಅಂದರೆ ಕಲಸು ಮುಂದೆ, ಅಂದರೆ ಮಿಕ್ಸ್ ಮಾಡೋ ಮುಂದೆ ಸ್ವಲ್ಪ ನಿಧಾನವಾಗಿ ಮಾಡಿ, ಯಾಕಂತಂದರೆ ನಾವು ಎಗ್ಗನ್ನು ಪೀಸ್ ಮಾಡಿ ಹಾಕೋದ್ರಿಂದ ಇನ್ನೂ ಪೀಸ್ ಸಣ್ಣದಾಗುತ್ತೆ. ಅದಕ್ಕೋಸ್ಕರ ಕಡಿಮೆ ಇದರೊಳಗೆ ಸ್ಲೋ ಆಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೋಡ್ಬೋದಿಲ್ಲಿ ಕನ್ಸಂಟ್ ನಮಗೆ ಯಾವ ರೀತಿ ಬೇಕು, ಅದರದ್ದು ಸ್ಟ್ರಕ್ಚರ್ ಯಾವ ರೀತಿ ಬೇಕು ನಮಗೆ, ತಿಳುವಾಗಿ ಬೇಕಂತಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ನಮಗೆ ಅಂದರೆ ಗಟ್ಟಿ ಬೇಕು ಅಂತಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ. ಹಾಗೆ ಸೀದು ಹೋಗದೇ ಥರ ನಾವು ನೋಡ್ಕೋಬೇಕಾಗುತ್ತೆ. ಸಿಮ್ಮನ್ನು ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗುತ್ತೆ, ಒಲೆ ಉರಿಯನ್ನು ಕಡಿಮೆ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಮಾಡಬೇಕಾಗುತ್ತೆ. ಓಕೆ, ನೋಡಿ ನಾನು ನೀರಿನ್ನೂ ಅವಶ್ಯಕತೆ ಐತೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮೇಲೆ ಮತ್ತೆ ಒಂದು ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಓಕೆನಾ, ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಹಸಿ ಖಾರನ ಹಾಕಿಲ್ಲ, ಇದಕ್ಕೆ ಒಣ ಖಾರ ಹಾಕಿರೋದ್ರಿಂದ ಇದು ವಿತೌಟ್ ಕಲರ್ ನಾನು ಯೂಸ್ ಮಾಡಿರೋ ಚಿಲ್ಲಿ ಪೌಡರ್, ಅದಕ್ಕೋಸ್ಕರ ಕಲರ್ ಈ ಥರ ಕಾಣ್ತಾ ಇದೆ. ಆಲ್ಮೋಸ್ಟ್ ಆಲ್ ನಾನು ನ್ಯಾಚುರಲ್ ಪ್ರಾಡಕ್ಟನ್ನೇ ಯೂಸ್ ಮಾಡ್ತೀನಿ, ಯಾಕಂತಂದರೆ ಕೆಮಿಕಲ್ ಇರಬಾರ್ದು, ಒಂದು ಕಲರ್ ಇದ್ದರೆ ಖಾರ ಇರೋಲ್ಲ. ಓಕೆನಾ, ಥ್ಯಾಂಕ್ ಯು, ಹೇಗಿದೆ ಅಂತ ತಿಳಿಸಿ.